ಸಾಮಾನ್ಯವಾಗಿ ಪೊಲೀಸರು ಚಾಪೆ ಕೆಳಗೆ ತೂರಿದ್ರೆ ಕಳ್ಳರು ರಂಗೋಲಿ ಕೆಳಗೆ ತೂರ್ತಾರೆ ಅನ್ನೋ ಮಾತಿದೆ. ಆದರೆ ಮೈಸೂರಲ್ಲಿ ಆ ಮಾತು ಯಶಸ್ವಿಯಾಗಿಲ್ಲ. ಯಾಕಂದ್ರೆ ಇಲ್ಲಿ ಕಳ್ಳರು ರಂಗೋಲಿ ಕೆಳಗೆ ತೂರೋ ಮುನ್ನವೇ ಪೊಲೀಸರ ಕೈಗೆ ತಗಲಾಕಿಕೊಂಡಿದ್ದಾರೆ. ಅಷ್ಟಕ್ಕೂ ಅದು ಹೇಗೆ ಸಿಕ್ಕಿಬಿದ್ರು, ಏನ್ ಮಾಡಲಿಕ್ಕೆ ಹೋಗಿ ತಗಲಾಕೊಂಡ್ರು ಅಂತ ಗೊತ್ತಾ? ಈ ವರದಿ ನೋಡಿ. ಕಳ್ಳರ ಮಾಸ್ಟರ್ ಪ್ಲಾನ್ ಉಲ್ಟಾ. ಟೊಮೊಟೊ ಚೀಲದಲ್ಲಿ ಗಾಂಜಾ ಪತ್ತೆ. ಸಾಮಾನ್ಯವಾಗಿ ರೈತರು ಸಾಗಿಸೋ ತರಕಾರಿಗಳು, ಸೊಪ್ಪು, ಹಣ್ಣುಗಳ ವಾಹನಗಳ ಮೇಲೆ ಪೊಲೀಸರು ಹೆಚ್ಚು ಕೇಂದ್ರೀಕರಿಸಲ. ಇದಕ್ಕೆ ಬಂಡವಾಳವಾಗಿ ಮಾಡಿಕೊಂಡಿದ್ದ ಕೇರಳ ಮೂಲದ ನಾಲ್ವರು ಖದಿಮರು ಟೊಮೊಟೊ ತುಂಬಿದ ಆಟೋದಲ್ಲಿ ಗಾಂಜಾ ಸಾಗಿಸುವ ಮಾಸ್ಟರ್ ಪ್ಲಾನ್ ಮಾಡಿದ್ರು. ಆದರೆ ಅವತ್ತು ಅವರ ಗ್ರಹಚಾರ ಕೆಟ್ಟಿತ್ತು. ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ರು. ಮೈಸೂರು ಪೊಲೀಸರಿಂದ ಕತರ್ನ ಕಳ್ಳರ ಬಂಧನ. ಅವತ್ತು ಆಂಧ್ರಪ್ರದೇಶ ರಾಜ್ಯದಿಂದ ಕೇರಳ ರಾಜ್ಯಕ್ಕೆ ಬೆಂಗಳೂರು ಮೈಸೂರು ನಂಜನಗೂಡು ಮುಖ್ಯ ರಸ್ತೆಯ ಮಾರ್ಗವಾಗಿ ಮಹೇಂದ್ರ ಬುಲೆರೋ ಮ್ಯಾಕ್ಸಿಟ್ರಕ್ಸ್ ವಾಹನದಲ್ಲಿ ಮಾದಕ ವಸ್ತು ಗಾಂಜಾವನ್ನ ಕಾನೂನು ಬಾಹಿರವಾಗಿ ತುಂಬಿಕೊಂಡು ಸಾಗಾಣಿಕೆ ಮಾಡುತ್ತಿದ್ದಾರೆಂದು ಖಚಿತ ಮಾಹಿತಿ ಆಧಾರದ ಮೇರೆಗೆ ಮೈಸೂರು ನಂಜನಗೂಡು ಮುಖ್ಯ ರಸ್ತೆಯಲ್ಲಿ ಏರ್ಪೋರ್ಟ್ ಮುಂಭಾಗ ಪೊಲೀಸ್ ಠಾಣೆ ಸಬ್ಇನ್ಸ್ಪೆಕ್ಟರ್ ಕೆಆರ್ ರಘು ಅವರು ತಮ್ಮ ಸಿಬ್ಬಂದಿಗಳೊಂದಿಗೆ ತಪಾಸಣೆ ನಡೆಸಿದರು. ಆ ಸಂದರ್ಭದಲ್ಲಿ ಅದರಲ್ಲಿ ಗಾಂಜಾ ಇರುವುದು ಕಂಡು ಬಂದಿದ್ದು ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತರಿಂದ 86 kg 300 g ಗಾಂಜಾ ಹಾಗೂ ವಾಹನ ವಶಪಡಿಸಿಕೊಳ್ಳಲಾಗಿದೆ. ಬೇರೆ ಕಡೆ ಮೈಸೂರು ಸಿಟಿಯಿಂದ ನಮ್ಮ ಎನ್ಆರ್ ಮೊಹಲ್ಲಾದಿಂದ ಖರೀದಿ ಮಾಡಿರೋದಿರಬಹುದು ಅಥವಾ ಬೇರೆ ಕೇರಳ ಕಡೆಯಿಂದ ಸ್ವಲ್ಪ ಖರೀದಿ ಮಾಡ್ಕೊಂಡು ಬಂದಿರೋದು ಸ್ಮಾಲ್ ಕ್ವಾಂಟಿಟಿ ಸಿಗ್ತಾ ಇತ್ತು. ಇದ್ರ ಬಗ್ಗೆ ಸಾಕಷ್ಟು ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡಿ ನಾವು ಮೇನ್ ಆಗಿ ಯಾರು ಇದನ್ನು ತಗೊಂಡು ಹೋಗಿ ಮೇನ್ ಡಿಸ್ಟ್ರಿಬ್ಯೂಟರ್ ಯಾರಿದ್ದಾರೆ, ಗಾಂಜಾದು ಈ ಮೇನ್ ಗ್ಯಾಂಗ್ ಯಾರು ತರ್ತಾ ಇದ್ದಾರೆ, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಒಂದು ತಿಂಗಳಿಂದ ಕಲೆಕ್ಟ್ ಮಾಡ್ತಾ ಇದ್ವಿ. ಈಗ ಅಂದರೆ 28ನೇ ತಾರೀಕು ಈ ಆಂಧ್ರ ಪ್ರದೇಶದಿಂದ ತಗೊಂಡು ಹೋಗೋ ದೊಡ್ಡ ಕ್ವಾಂಟಿಟಿ ಗಾಂಜಾನ ಕೇರಳಕ್ಕೆ ತರಳ್ತಾ ಇದ್ದಿದ್ದು ಒಂದು ಗ್ಯಾಂಗ್ನ ಹಿಡಿದಿದ್ದೀವಿ. ಸೊ 28ನೇ ತಾರೀಕು ಸಾಯಂಕಾಲ 1:05 ನಾಲ್ಕು ಜನ ವಿತ್ ಗಾಡಿ ಹಿಡಿದಿದ್ದೀವಿ. 86 kg ಗಾಂಜಾ ಒಂದೇ ಗಾಡಿಯಲ್ಲಿ ಸೀಸ್ ಮಾಡಿದ್ದೀವಿ. ಇವರೆಲ್ಲರೂ 4 ಜನ ಕೂಡ ಕೇರಳದವರು, ಅದರಲ್ಲಿ 3 ಜನ ಮಲ್ಲಾಪುರಂ ಜಿಲ್ಲೆಯವರು ಆ್ಯಂಡ್ 1 ವೇನಾಡ್ ಜಿಲ್ಲೆನವರು. ಇವರೆಲ್ಲ ಅಲ್ಲಿ ಕೇರಳಕ್ಕೆ ತೊಗೊಂಡೋಗಿ ಅಲ್ಲಿಂದ ಸ್ಮಾಲ್ ಕ್ವಾಂಟಿಟೀಸಲ್ಲಿ, ಅದರಲ್ಲಿ ಸ್ವಲ್ಪ ಕ್ವಾಂಟಿಟೀಸ್ ಕರ್ನಾಟಕಕ್ಕೂ ಬರುತ್ತೆ, ಕೆಲವು ಕೇರಳದಲ್ಲೇ ಬೇರೆ ಬೇರೆ ಕಡೆಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇಂಥ ಒಂದು ಗ್ಯಾಂಗ್ನ ಒಂದು ಖಚಿತ ಮಾಹಿತಿಯ ಮೇಲೆ ನಾವು ಹಿಡಿದಿದ್ದೀವಿ. ಸದ್ಯ ಪೊಲೀಸರ ಕಾರ್ಯವನ್ನ ಹಿರಿಯ ಅಧಿಕಾರಿಗಳು ಪ್ರಶಂಸಿಸಿದ್ದಾರೆ. ಅಲ್ಲದೆ ತಪ್ಪು ಮಾಡಿದ ಮಿಕ್ಕಗಳು ಸಿಕ್ಕಿಬಿದ್ದು ವಿಲವಿಲ್ಲ ಅಂತ ಒದ್ದಾಡುತ್ತಿದ್ದಾರೆ. ಇವರೆಲ್ಲರೂ ಕೂಡ ಆಲ್ರೆಡಿ ಆರೋಪಿಗಳನ್ನ ಜೇಸಿಗೆ ಕೊಟ್ಟಿದ್ದೀವಿ. ಸೊ ಇದು ಯೂಶಲಿ ಏನು ನಡೀತಾ ಇತ್ತು ಅಂದರೆ, ಇದಕ್ಕೆ ಮುಂಚೆ ಈ ಸ್ಮಾಲರ್ ಡಿಸ್ಟ್ರಿಬ್ಯೂಷನ್ಸ್ ಏನಿದೆ ಆ ಚೈನ್ ಮಾತ್ರ ಹಿಡಿದಿದ್ದು, ಈಗ ಇದು ಮೇಯ್ನ್ ಆಗಿ ಏನು ಅಂದರೆ ಮೇಯ್ನ್ ಲಿಂಕ್ ಆಂಧ್ರದಿಂದ ಹೇಗೆ ಕೇರಳಕ್ಕೆ ಸಪ್ಲೈ ಆಗುತ್ತೆ ಆ ಲಿಂಕ್ನ ಹಿಡಿದಿದ್ವಿ. ಇದು ಫರ್ದರ್ ವಿ ಆರ್ ಗೋಯಿಂಗ್ ಟು ಇನ್ವೆಸ್ಟಿಗೇಟ್ ಆ್ಯಂಡ್ ಟ್ರೈ ಟು ಫೈಂಡ್ ಔಟ್ ಇವ್ರಿಗೆ ಯಾರ್ಯಾರು ಸಪ್ಲೈಯರ್ಸ್ ಇದ್ದಾರೆ ಮೇಯ್ನ್ ಆಗಿ ಆಂಧ್ರದಿಂದ ಆಗಿರ್ಬೋದು ಮತ್ತು ಕೇರಳದಲ್ಲಿ ಎಲ್ಲೆಲ್ಲಿ ಸಪ್ಲೈ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಫರ್ದರ್ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದೀವಿ. ಆ್ಯಸ್ ಆಫ್ ನೌ ನಮ್ಮ ಇದರಲ್ಲಿ ಲಿಂಕ್ನಲ್ಲಿ ಇತ್ತೀಚೆಗಿರೋ ಕೇಸಸ್ 2 ವರ್ಷದಲ್ಲಿ ವಿ ಕ್ಯಾನ್ ಸೇ ದಟ್ ದಿಸ್ ಇಸ್ ದ ಬಿಗ್ಗೆಸ್ಟ್ ಕೇಸ್ ವಿತ್ ಲಾರ್ಜ್ ಕ್ವಾಂಟಿಟಿ. ಆ್ಯಂಡ್ ದಿಸ್ ಪರ್ಟಿಕ್ಯುಲರ್ ಗ್ಯಾಂಗ್ ಎನ್ಕ್ವೈರಿ ಮಾಡಿದಾಗ ಇವ್ರು ಯೂಶಲಿ 100 kg ಆ ರೇಂಜ್ನಲ್ಲಿ ಡೀಲ್ ಮಾಡುವಂಥ ಒಂದು ಗ್ಯಾಂಗು. ಇವ್ರಿಗೆ ಸಂಬಂಧಪಟ್ಟಿದ್ದ ಬೇರೆ ರಿಲೇಟೆಡ್ ಪೀಪಲ್ನು ಕೂಡ ಇನ್ನೂ ಎನ್ಕ್ವೈರಿ ಮಾಡಲಾಗ್ತಾ ಇದೆ. ಅದೇನೇ ಆಗಲಿ, ಉಪ್ಪು ತಿಂದವರು ನೀರು ಕುಡಿಲೇಬೇಕು, ತಪ್ಪು ಮಾಡಿದ್ದವರಿಗೆ ಶಿಕ್ಷೆ ಆಗಲೇಬೇಕು. ಕ್ಯಾಮರಾಮನ್ ಪ್ರಮೋದ್ ಜೊತೆ ರವಿ ಪಾಂಡೋಪುರ, ಡೆಮಾಕ್ರೆಟಿಕ್ ಟಿವಿ, ಮೈಸೂರು.